ಆತ್ಮಸಂತೃಪ್ತಿ ಕಾರ್ಯಕ್ರಮಗಳನ್ನು ವೀಕ್ಷಿಸುತ್ತಿರುವಂಥ ನನ್ನೆಲ್ಲ ಪ್ರಿಯ ಸಹೋದರ ಸಹೋದರಿಯನ ಕರ್ತನಾದ ಯೇಸುಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಾನು ವಂದಿಸ್ತೇನೆ ಮತ್ತು ಈ ಕಾರ್ಯಕ್ರಮಗಳಿಗೆ ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತೇನೆ ದೇವರ ವಾಕ್ಯದ ಸತ್ಯವನ್ನು ಈ ದಿವಸದಲ್ಲಿ ನಾವು ಅಧ್ಯಯನ ಮಾಡುವ ಮೊದಲು ನಮ್ಮ ತಲೆಗಳನ್ನು ದೇವರ ಸನ್ನಿಧಾನದಲ್ಲಿ ಭಾಗಿಸಿ ಪ್ರಾರ್ಥನೆ ಮಾಡೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕದ ತಂದೆಯಾದ ದೇವರೇ ಈ ದಿವಸದಲ್ಲಿ ನಾವು ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವಾಗ ನಿನ್ನ ಪವಿತ್ರಾತ್ಮನ ಮೂಲಕವಾಗಿ ನಮಗೆ ಸಹಾಯವನ್ನು ಅನುಗ್ರಹಿಸು ನಿನ್ನ ವಾಕ್ಯವನ್ನು ನಾವು ಕೇವಲ ಕೇಳುವವರು ಮಾತ್ರವೇ ಅಲ್ಲ ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವಂತೆ ಅನುಗ್ರಹಿಸು ನಮ್ಮ ಅವಶ್ಯಕತೆಗಳನ್ನು ಬಲ್ಲಂತ ನೀನು ನಿನ್ನ ವಾಕ್ಯದಿಂದ ನೀ ನಮಗೆ ಸಮೃದ್ಧಿಯಾಗಿ ನಮಗೆ ಆತ್ಮಿಕ ಸಂತೃಪ್ತಿಯನ್ನು ಅನುಗ್ರಹಿಸುವ ಎಂಬುದಾಗಿ ಪ್ರಾರ್ಥಿಸುತ್ತೇವೆ ನಮ್ಮ ರಕ್ಷಕನಾದ ಯೇಸುವಿನಲ್ಲಿ ದೇವರ ಎಲ್ಲ ವಾಗ್ದಾನಗಳು ಅದು ನೆರವೇರುತ್ತಾ ಬಂದಿದೆ ಅದು ಮುಂದಕ್ಕೆ ನೆರವೇರುವುದಕ್ಕಿದೆ ಕರ್ತನಾದ ಯೇಸುವನ್ನು ನಂಬಿದವರು ಭಾಗ್ಯವಂತರು ದೇವರೇ ಆತನ ಮೂಲಕವಾಗಿ ನಿನ್ನಲ್ಲಿ ಇರತಕ್ಕಂಥ ಎಲ್ಲ ಆಶೀರ್ವಾದಕ್ಕೆ ನಾವು ಪಾತ್ರರಾಗಿದ್ದೇವೆ ಎಂಬುದನ್ನು ತಿಳಿದುಕೊಂಡು ನಿನಗೆ ಯೋಗ್ಯರಾಗಿ ಜೀವಿಸುವುದಕ್ಕೆ ನಮ್ಮನ್ನು ನಿನಗೆ ಸಮರ್ಪಿಸಿದವರಾಗಿ ಜೀವಿಸುವುದಕ್ಕೆ ಕೃಪೆ ಮಾಡಬೇಕೆಂದು ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದೇವೆ ಸ್ವಾಮಿ ಆಮೇಲೆ ಹೊಸ ಒಡಂಬಡಿಕೆಯಲ್ಲಿ ಎಫೇಸ್ ಅವರಿಗೆ ಬರೆದಂಥ ಗ್ರಂಥ ಮೂರನೇ ಅಧ್ಯಾಯ ಹನ್ನೊಂದನೇ ವಚನ ಹತ್ತು ಮತ್ತು ಹನ್ನೊಂದನೇ ವಚನವನ್ನು ಓದಿಕೊಳ್ಳೋಣ ದೇವರು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ಅನಾದಿ ಕಾಲದಿಂದ ಮಾಡಿದ ಸಂಕಲ್ಪದ ಮೇರೆಗೆ ತನ್ನ ನಾನಾ ವಿಧವಾದ ಜ್ಞಾನವು ಪರಲೋಕದಲ್ಲಿ ರಾಜತ್ವಗಳಿಗೂ ಅಧಿಕಾರಗಳಿಗೂ ಈಗ ಕ್ರೈಸ್ತ ಸಭೆಯ ಮೂಲಕ ಗೊತ್ತಾಗಬೇಕೆಂಬುದನ್ನು ಉದ್ದೇಶಿಸಿದ್ದನು ಎಂಬುದಾಗಿ ಆಂಗ್ಲ ಭಾಷೆಯಲ್ಲಿ ಅದನ್ನು ಓದ್ತೇನೆ ಎಫೇಸ್ ಅವರಿಗೆ ಬರೆದಂಥ Uh, patra murne adhyaya, to the intent that now the manifold wisdom of God might be made known by the church to the principalities and powers in the heavenly places according to the eternal purpose. Which he accomplished in Christ Jesus our Lord, in whom we have boldness and access with confidence through faith in him. Bhana amulyam adhanta, wundu satya. Yen and the waki heritan, bhaktan adhanta, devaru. ನಮ್ಮ ಕರ್ತನಾದ ಕ್ರಿಸ್ತ ಏಸುವಿನಲ್ಲಿ ಅನಾದಿ ಕಾಲದಿಂದ ಮಾಡಿದ ಸಂಕಲ್ಪದ ಮೇರೆಗೆ ನೋಡ್ರಿ ದೇವರು ತನ್ನ ವಾಕ್ಯದಲ್ಲಿ ಬರೆಸಿಟ್ಟಂಥ ಮಾತುಗಳನ್ನು ನಾವು ಎಂದಿಗೂ ಅಲಕ್ಷ್ಯ ಮಾಡದಿರೋಣ ಏನು ಹೇಳ್ತಾ ಇದ್ದಾನೆ ದೇವರು ನಮ್ಮ ಕರ್ತನಾದ ಕ್ರಿಸ್ತ ಏಸುವಿನಲ್ಲಿ ಅನಾದಿ ಕಾಲದಿಂದ ಮಾಡಿದ ಸಂಕಲ್ಪದ ಮೇರೆಗೆ

ಕ್ರಿಸ್ತ ಏಸುವಿನ ಮೂಲಕವಾಗಿ ಪ್ರಕಟವಾದಂಥ ಜ್ಞಾನ ಪರಲೋಕದಲ್ಲಿ ರಾಜತ್ವಗಳಿಗೂ ಅಧಿಕಾರಗಳಿಗೂ ಈಗ ಕ್ರೈಸ್ತ ಸಭೆಯ ಮೂಲಕ ಗೊತ್ತಾಗಬೇಕೆಂಬುದನ್ನು ಉದ್ದೇಶಿಸಿದ್ದನು

ದೇವರು ತನ್ನ ಕರ್ ತನ್ನ ಮಗನಾದ ಏಸು ಕ್ರಿಸ್ತನ ಮೂಲಕವಾಗಿ ಕೊಟ್ಟಂತ ಮಹತ್ತಾದಂಥ ಅಪ್ಪಣೆ ಮತ್ತೆ ಸಾವಿರದ ಇಪ್ಪತ್ತೆಂಟನೇ ಹದಿನೈದು ಹದಿನೆಂಟನೇ ವಚನ ಅದರ ಹೆಡ್ಡಿಂಗ್ ಹೀಗೆ ಉಂಟು ದ ಗ್ರೇಟ್ ಕಮಿಷನ್ ಆ್ಯಂಡ್ ಜೀಸಸ್ ಕೇಮೆಂಟ್ ಸ್ಪೋಕ್ ಟು ದೆಮ್ ಸೇಂಗ್ ಆಲ್ ಅಥಾರಿಟಿ ಹ್ಯಾಸ್ ಬೀನ್ ಗಿವನ್ ಟು ಮೀನ್ ಹೆವನ್ ಆ್ಯಂಡ್ ಆನ್ ಅರ್ತ್ Jesus Christ, the Lord of Lords, the King of Kings, the Savior of the whole world, is giving a declaration. All authority has been given to me. For whom? For whom? To the Lord Jesus Christ. ಬೈ ಹೋಮ್ ಬೈ ಗಾಡ್ ದೇವರು ಯೇಸು ಕ್ರಿಸ್ತನಿಗೆ ಸಕಲ ಅಧಿಕಾರವನ್ನು ಕೊಟ್ಟಿದ್ದಾನೆ ಎಲ್ಲಪ್ಪ ಅಧಿಕಾರ ಪರಲೋಕದಲ್ಲಿ ಮತ್ತು ಭೂಮಿಯಲ್ಲಿ ಗೋ ದೇರ್ ಫಾರ್ ಅಂಡ್ ಮೇಕ್ ಆಫ್ ಆಲ್ ದ ನೇಷನ್ಸ್ ಆದುದರಿಂದ ನೀವು ಹೊರಟು ಹೋಗಿ ಲೋಕದ ಕಟ್ಟ ಕಡೆಯಲ್ಲಿ ಜನರನ್ನು ನನ್ನ ಶಿಷ್ಯರನ್ನಾಗ ಮಾಡ್ರಿ

ವಾಟ್ ಈಸ್ ಚರ್ಚ್ ಚರ್ಚ್ ಇಸ್ ನಾಟ್ ಎ ಬಿಲ್ಡಿಂಗ್ ಅನೇಕ ಸಾರಿ ಇದನ್ನು ಪುನಃ ಪುನಃ ಒತ್ತಿ ಒತ್ತಿ ಹೇಳಿದ್ದೇನೆ ಚರ್ಚ್ ಇಸ್ ನಾಟ್ ಎ ಬಿಲ್ಡಿಂಗ್ ಚರ್ಚ್ ಈಸ್ ದ ಗ್ರೂಪ್ ಆಫ್ ಬಿಲೀವರ್ಸ್ ಹೂ ನೋ ಜೀಸಸ್ ಆಸ್ ದೇರ್ ಸೇವಿಯರ್ ಅಂಡ್ ಲಾರ್ಡ್ ಯೇಸು ಕ್ರಿಸ್ತನನ್ನು ತಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿದ ತಮ್ಮ ಪಾಪಗಳ ಪರಿಹಾರವನ್ನು ಪಡೆದಂತ ಅನುಭವವುಳ್ಳ యేసువను హింబాలಿಸುವ ఆత్మన శిష్యర గుంపో అది సమట్ దట్ గ్రూప్ ఆఫ్ డిసైప్ల్స్ దే మైట్ గ్యాదర్ ఇన్ ఎ హోమ్ దే మైట్ గ్యాదర్ ఇన్ ఎ హాల్ దే మైట్ గ్యాదర్ ఇన్ ఎ బిగర్ ప్లేస్ దే మైట్ గ్యాదర్ ఇన్ ఎవెన్ ఇన్ ఎ ఓపెన్ ప్లేస్ ద చర్చ్ హస్ నో బౌండరీ ఆఫ్ ఎ ఫోర్ వాల్ నౌ చర్చ్ అంటే హెలవాగదకు ఒక బౌండరీ హాకి అది చర్చ్ అంత ಅಲ್ಲ what is church church is the place where the disciples or the followers of jesus come together to pray to witness and to worship jesus christ can you know what the lord says god has given the authority to jesus christ and Jesus Christ has given an authority to the church. So, today, if someone is asking in whose authority that you are doing it, the church of God, the disciples or the servants of God are doing it on the authority of Jesus Christ, who has given us the authority. What is that authority? The Lord said that go go and declare now you come to the book of ephesians chapter 3 and verse you know what we have been reading just 11 verse 11 what the word of god says according to the eternal purpose which he accomplished in christ jesus our lord ಟು ದ ಇಂಟೆಂಟ ನಾವ್ ದ ಮ್ಯಾನಿಫೋಲ್ಡ್ ವಿಸ್ಡಮ್ ಆಫ್ ಗಾಡ್ ಮೈಟ್ ಬಿ ಮೇಡ್ ನೌನ್ ಬೈ ದ ಚರ್ಚ್ ಹಾಗಾದರೆ ದೇವರ ವಾಕ್ಯ ಹೇಳುವಂತಹದ್ದನ್ನು ಗಮನಿಸಿರಿ ದೇವರ ಅಪ್ರಮೇಯವಾದ ನಾವು ಎಂಟು ಮತ್ತು ಒಂಬತ್ತನೇ ವಚನವನ್ನು ನೋಡುವಾಗ ಭಕ್ತನಾದ ಪೌಲ್ನ ಮೂರನೇ ಅಧ್ಯಾಯ ಎಂಟು ಮತ್ತು ಒಂಬತ್ತನೇ ವಚನದಲ್ಲಿ ಹೀಗೆ ಹೇಳ್ತಾ ಇದ್ದಾನೆ ನಾನು ಕ್ರಿಸ್ತನ ಅಪ್ರಮೇಯವಾದ ಐಶ್ವರ್ಯದ ವಿಷಯವಾದ ಶುಭ ಸಮಾಚಾರವನ್ನು ಜನರಿಗೆ ಪ್ರಸಿದ್ಧಿಪಡಿಸುವ ಹಾಗೆಯೂ ಸಮಸ್ತವನ್ನು ಸೃಷ್ಟಿಸಿದ ದೇವರಲ್ಲಿ ಆದಿಯಿಂದ ಮರೆಯಾಗಿದ್ದ ಮರ್ಮವು ಪ್ರಕಟವಾಗುವಂಥ ವಿಧ ಇಂತ್ ಎಂಥದ್ದೆಂದು ತಿಳಿಸುವ ಹಾಗೆಯೂ ದೇವ ಜನರೊಳಗೆ ಅತ್ಯಲ್ಪನಾದ ನನಗೆ ಅನುಗ್ರಹಿಸೋಣವಾಯಿತು ಭಕ್ತನಾದ ಪೌಲನು ತಾನೇನು ಭಾರಿ ದೊಡ್ಡ ಜನ ಎಂಬುದಾಗಿ ಹೇಳ್ತಾ ಇಲ್ಲ ಅತ್ಯಲ್ಪನಾದಂಥ ನನಗೆ ದೇವರ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟನು ಎಂಥ ಜವಾಬ್ದಾರಿಯದು ವಾಟ್ ಈಸ್ ದ್ಯಾಟ್ ರೆಸ್ಪಾನ್ಸಿಬಿಲಿಟಿ ಅಪ್ರಮೇಯವಾದ ಕ್ರಿಸ್ತನ ಅಪ್ರಮೇಯವಾದ ಐಶ್ವರ್ಯದ ವಿಷಯ ಅದರ ಶುಭ ಸಮಾಚಾರವನ್ನು ಕ್ರಿಸ್ತನನ್ನು ಅರಿಯದಂಥ ಅನ್ಯರಿಗೆ ನಾನು ಪ್ರಸಿದ್ಧಿ ಮಾಡಬೇಕು ಮತ್ತು ಸಮಸ್ತವನ್ನು ಸೃಷ್ಟಿಸಿದ ದೇವರಲ್ಲಿ ಆದಿಯಿಂದ ಮರೆಯಾಗಿದ್ದ ಮರ್ಮವು ಪ್ರಕಟವಾಗುವ ವಿಧ ಎಂಥದ್ದು ಎಂದು ತಿಳಿಸುವ ಹಾಗೆ ನೋ ಗಾಡ್ ಹ್ಯಾಡ್ ಎ ಪರ್ಪಸ್ ಯುನೋ ವಟ್ ವಾಟ್ ವರ್ಸ್ ವರ್ಚ್ To me, who am less than the least of all the saints, this grace was given that I should preach among the Gentiles. Who is a Gentile? Who is a Gentile? Who is not a Jew in the biblical language he is called a Gentile. Andare Yehudya Janangake

nambidanta oba christa now apostle paul he refers to himself not as a very great man he says to me who am less than the least of all the saints this grace was given that i should preach among the gentiles andre what is it that he was given the grace? What is it that he was given the grace? What is that great grace? To preach the unsearchable riches of Christ. And to make all see.

ಪ್ರಕಟವಾಗುವಂಥ ವಿಧ ಅದು ಎಂಥದ್ದೆಂಬುದಾಗಿ ತಿಳಿಸುವಂಥ ಕೃಪೆ ದೇವರು ಕೊಟ್ಟ ಆ ಕೃಪೆಯನ್ನು ದೇವರು ಆ ದೇವ ಜನರೊಳಗೆ ಅತ್ಯಲ್ಪನಾದ ನನಗೆ ದೇವರು ಕೊಟ್ಟ ಆಮೇಲೆ ಮುಂದೆ ಏನು ಹೇಳ್ತಾನೆ ನೋಡ್ರಿ ದೇವರು ನಮ್ಮ ಕರ್ತನಾದ ಕ್ರಿಸ್ತ ಏಸುವಿನಲ್ಲಿ ಅನಾದಿ ಕಾಲದಿಂದ ಮಾಡಿದ ಸಂಕಲ್ಪದ ಮೇರೆಗೆ ತನ್ನ ನಾನಾ ವಿಧವಾದ ಜ್ಞಾನವು ಪರಲೋಕದಲ್ಲಿ ರಾಜತ್ವಗಳಿಗೆ ಅಧಿಕಾರಗಳಿಗೆ ಈಗ ನಾ ಯು ನೋ ಹೌ ಎಂಫೆಟಿಕ್ ವಾಟ್ ಫೋಲ್ ಇಸ್ ಟಾಕಿಂಗ್ ಅಬೌಟ್ ಹೌ ವ ಎಂಫೆಟಿಕ್ ಥಿಂಗ್ಸ್ ಪಾಲ್ ಇಸ್ ಟಲಿಂಗ್ ನೌ ಹಿ ಸೇಸ್

ಇದನ್ನು ನಾವು ಲೋಕಕ್ಕೆ ಪ್ರಕಟಪಡಿಸಬೇಕು ಯಾರು ಪ್ರಕಟ ಮಾಡಬೇಕು ಇನ್ನೊಂದು ಸಾರಿ ದೇವದೂತರು ಪರಲೋಕದಿಂದ ಬಂದು ಪ್ರಕಟ ಮಾಡಬೇಕಾ ಅಲ್ಲ ಇಟ್ ಈಸ್ ನಾಟ್ ದ ಇಂಟೆನ್ಶನ್ ಆಫ್ ಗಾಡ್ ದಟ್ ಗಾಡ್ ವಿಲ್ ಸೆಂಟ್ ಸಮ್ ಏಂಜಲ್ಸ್ ಫ್ರಮ್ ಹೆವನ್ ಆ್ಯಂಡ್ ಡಿಕ್ಲೇರ್ ದ ಗುಡ್ ನ್ಯೂಸ್ ಆಫ್ ಜೀಸಸ್ ಕ್ರೈಸ್ಟ್ ನೋ god's intent is that he has given the full authority to the church of god i'm sure now you got answer who gave you the authority who gave you the authority to preach the gospel my authority comes from god who created the whole world with christ ಸಕಲವನ್ನು ಉಂಟು ಮಾಡುವುದಕ್ಕೆ ಕಾರಣನಾದಂತಹ ದೇವರು ಕ್ರಿಸ್ತನ ಮೂಲಕವಾಗಿ ಕೊಟ್ಟ ಅಧಿಕಾರ ತನ್ನ ಸಭೆಗೆ ಗಾಡ್ ಗಿವನ್ ದಟ್ ಹೀ ಇಟ್ ಇನ್ ಕ್ರೈಸ್ಟ್ ಜೀಸಸ್ ಅವರ್ ಲೋಡ್ ನನ್ನ ಪ್ರಿಯರೇ ಗಾಡ್ ಹಸ್ ಕ್ರಿಯೇಟೆಡ್ ದ ಏಂಜಲ್ಸ್ ಥ್ಯಾಂಕ್ ಗಾಡ್ ಫಾರ್ ದಾಟ್ ದೇ ಆರ್ ದ ಏಂಜಲ್ಸ್ ದೇ ಆರ್ ಹೋಲಿ ಏಂಜಲ್ಸ್ And of course there are angels who sinned against God and they become unholy. Now God through the church manifests his glory to all the angels. Devaru eega tanna sabaya moolaka Andare rakshisal pattanta aatana makkala moolaka vaagi Tanna mahimein yaariye prakata padisthan ಪರಲೋಕದಲ್ಲಿರುವ ತನ್ನ ದೂತರಿಗೆ ದಟ್ ಈಸ್ ವೈ ದಾಟ್ ಈಸ್ ವೈ ದ ಬೈಬಲ್ ಸೇ ಒಬ್ಬ ಒಂದು ಆತ್ಮವು ಕರ್ತನ ಕಡೆಗೆ ತಿರುಗಿಕೊಳ್ಳುವಾಗ ದರ್ ವಿಲ್ ಬಿ ಜಾಯ್ ಇನ್ ಹೆವನ್ ಅಮಂಗ್ ಏಂಜಲ್ಸ್ ಪರಲೋಕದಲ್ಲಿರುವಂತ ದೇವದೂತರು ಸಂತೋಷ ಪಡ್ತಾರಂತೆ ಯಾಕೆ ವೈ ಒನ್ ಪರ್ಸನ್ ಟರ್ನಿಂಗ್ ಟು ಜೀಸಸ್ ಕ್ರೈಸ್ಟ್ There is going to be a great joy in heaven. Do you know why? Because they are involved with the church. If a person will come to know the Lord Jesus Christ, it's invariably through the preaching or the teaching of the church of God, a servant of God. Although they have no desire or capacity to praise God.

ಅವರು ನಿಜವಾಗಿಯೂ ಸಂತೋಷಿಸ್ತಾರೆ ನನ್ನ ಪ್ರಿಯರೇ ದೇ ಮೇ ನಾಟ್ ಹಾವ್ ದ ಕೆಪಾಸಿಟಿ ಟು ಪ್ರೇಸ್ ಗಾಣ್ ಬಟ್ ದೇ ಆರ್ ಟು ಸಿ ಗ್ಲೋರಿ ಆಫ್ ಗಾಣ್ ದೇವರ ಮಹಿಮೆಯನ್ನು ಅವರು ಕಂಡುಕೊಳ್ಳುವರು ನನ್ನ ಪ್ರಿಯ ಸ್ನೇಹಿತರೇ ಸಹೋದರರೇ ದ ಬೈಬಲ್ ಟಾಕ್ಸ್ ಅಬೌಟ್ ದ ಇಟರ್ನಲ್ ಪರ್ಪಸ್ The supreme purpose of the church is to glorify God, which includes the displaying of God's wisdom. Deva jnavanu prakta padi suvanta daramula kavagi. Deva jnavanu mahime nu nchamad vanta do. Adu sabeyavendu deshan. Where they are going to do that? where the church is going to glorify god before the angels who then honor him with even greater praise nana prire kartaninda rakshisal pattanta devara makku lu aatana sanidhanadalli biddu adda biddu aatana naaradhane maduvaga ದೇವದೂತರವರ ಜೊತೆಯಲ್ಲಿ ಪರಲೋಕದಲ್ಲಿ ಧನಿ ಸೇರಿಸಿಕೊಂಡು ದೇವರನ್ನು ಇನ್ನೂ ಗಟ್ಟಿಯಾದ ಧ್ವನಿಯಿಂದ ಆತನನ್ನು ಆರಾಧಿಸುವರು ನಾವು ಆನಂತರ ಅದೇ ಮುಂದಕ್ಕೆ ನಾವು ಬರುವಾಗ ಹನ್ನೆರಡನೇ ವಚನದಲ್ಲಿ ನೌ ನೋ ವಾಟ್ ದ ವರ್ಡ್ ಸೇಸ್ ದ್ಯಾಟ್ಸ್ ವೈ ಯು ನೋ ಇನ್ ಹೂಮ್ ವಿ ಹ್ಯಾವ್ ಬೋಲ್ಡ್ನೆಸ್ ಆ್ಯಂಡ್ ಆಕ್ಸೆಸ್ ವಿತ್ ಕಾನ್ಫಿಡೆನ್ಸ್ ಥ್ರೂ ಫೇತ್ ಇನ್ ಹಿಮ್ Now we have access with confidence. Every person who comes to Jesus Christ in faith can come before God at any time. Not in self confidence, but in Christ confidence. Kartana Danta Esu nambidanta pratiyobba priyare. ಕರ್ತನಾದಂಥ ಯೇಸು ಕ್ರಿಸ್ತನ ಮೇಲೆ ಉಳ್ಳವರಾಗಿ ಆತನ ಮೇಲೆ ನಂಬಿಕೆ ಉಳ್ಳವರಾಗಿ ನಾವು ಆತನ ಬಳಿಗೆ ಬಂದು ನಾವು ಆತನನ್ನು ಆರಾಧಿಸುವುದಕ್ಕೆ ನಾವು ಶಕ್ತರಾಗುತ್ತೇವೆ ಒಂದು ವಚನ ಓದಿ ನನ್ನ ಮಾತನ್ನು ನಿಲ್ಲಿಸ್ತೇನೆ ನಾನು ಇಬ್ರಿಯರಿಗೆ ಬರೆದಂಥ ಗ್ರಂಥದಲ್ಲಿ ನಾವು ನೋಡುವಾಗ ನಾಲ್ಕನೇ ಅಧ್ಯಾಯ now he For we do not have a high priest who cannot sympathize with our weakness, but was in all points tempted as we are, yet without sin. Let us therefore come boldly through the throne of grace that we may obtain mercy and find grace to help in time of need. Nana ನಾವು ಕರ್ತನಾದಂಥ ಯೇಸು ಕ್ರಿಸ್ತನ ಮೂಲಕವಾಗಿ ನಾವು ಧೈರ್ಯದೊಡನೆ ಆತನ ಸನ್ನಿಧಾನಕ್ಕೆ ಪ್ರವೇಶಿಸಲು ಶಕ್ತರಾಗುತ್ತೇವೆ ಎ ಗ್ರೇಟ್ ಫುಲ್ಫಿಲ್ಮೆಂಟ್ ಆಫ್ ದ ಪ್ರಾಮಿಸ್ ದಟ್ ಗಾಡ್ ಇಸ್ ಗಿವನ್ ದೇವರು ತನ್ನ ಕರ್ತನಾದ ಏಸು ಕ್ರಿಸ್ತನ ಮೂಲಕವಾಗಿ ನೆರವೇರಿಸಿದಂಥ ನೆರವೇರಿಸುವಂತಹ ಎಲ್ಲ ವಾಗ್ದಾನಗಳ ಮೂಲಕವಾಗಿ ಕರ್ತನು ತನ್ನ ಸಭೆಗೆ ಕೊಟ್ಟಂಥ ಭಾಗ್ಯ adest to du that's why today the lord loves the church yesu christanu tanna sabegagi tanna pranavannu kottanu the lord jesus christ came to die and to give his life for the church and church is the bride of christ yesu christana madala gethiyagi a tana sabeyuntu yar yaru ಈ ವಾಕ್ಯವನ್ನು ಕೇಳುತ್ತಿರುವಂಥವರಲ್ಲಿ ನೀವು ಯಾರ್ಯಾರು ಯೇಸುವಿನ ಮೇಲೆ ನಂಬಿಕೆಯನ್ನು ಇಟ್ಟಿದ್ದೀರೋ ನೀವು ಆ ಸಭೆಯ ಭಾಗದಲ್ಲಿ ಆ ಒಂದು ವಿಶೇಷವಾದ ಅನ್ಯೋನ್ಯತೆಯಲ್ಲಿ ಸೇರಿದವರಾಗಿದ್ದೀರಿ ಆದುದರಿಂದ ನಾವು ದೇವರಿಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸೋಣ ನಮ್ಮ ತಲೆಗಳನ್ನು ಭಾಗಿಸಿ ಪ್ರಾರ್ಥಿಸುವ ಪ್ರೀತಿಯುಳ್ಳ ಸ್ವಾಮಿ ನೀನು ನಮಗೆ ಕೊಟ್ಟಂತಂದಿನ ವಾಕ್ಯಕ್ಕಾಗಿಸ್ತು ಅನಾದಿ ಕಾಲದಲ್ಲಿ ದೇವರೇ ನೀನು ನಿನ್ನ ವಾಕ್ಯದ ಮೂಲಕವಾಗಿ ಗುಪ್ತವಾಗಿಟ್ಟಂಥ ಅನೇಕ ಸಂಗತಿಗಳನ್ನು ನೀನು ನಿನ್ನ ಸಭೆಯ ಮೂಲಕವಾಗಿ ಲೋಕಕ್ಕೆ ಪ್ರಕಟಪಡಿಸಬೇಕೆಂಬುದಾಗಿ ನಿರ್ಧಾರ ಮಾಡಿದ್ದಿ ಈ ಲೋಕದಲ್ಲಿ ಅನೇಕರು ಈ ಸ್ವಾರ್ಥೆಯನ್ನು ಸಾರಲಿಕ್ಕೆ ನಿಮಗೆ ಹಕ್ಕು ಕೊಟ್ಟವರು ಯಾರು ಈ ಸ್ವಾರ್ಥೆಯನ್ನು ಹೇಳಲಿಕ್ಕೆ ನಿಮಗೆ ಅಧಿಕಾರ ಕೊಟ್ಟವರು ಯಾರು ಎಂಬುದಾಗಿ ಪ್ರಶ್ನಿಸುವವರಿಗೆ ದೇವರೇ ನೀನು ನಿನ್ನ ವಾಕ್ಯದ ಮೂಲಕ ಉತ್ತರ ಕೊಟ್ಟಿದ್ದಿ ದೇವರಾದುದರಿಂದ ಈ ದಿವಸದಲ್ಲಿ ನಮ್ಮ ಸ್ವಂತ ಜ್ಞಾನದಿಂದ ನಮ್ಮ ಬಲದಿಂದ ನಮ್ಮ ಶಕ್ತಿಯಿಂದ ನಾವು ನಿನ್ನ ವಾಕ್ಯವನ್ನು ಸಾರುವವರಲ್ಲ ನಿನ್ನ ವಾಕ್ಯದ ಮೂಲಕವಾಗಿ ನೀನು ನಿನ್ನ ಜನರಾದ ನಮಗೆ ಪ್ರಕಟಪಡಿಸಿದಂಥ ಗುಪ್ತವಾಗಿದ್ದ ಅನೇಕ ಮೌ ಅಮೂಲ್ಯವಾದಂಥ ಸತ್ಯಾರ್ಥಗಳನ್ನು ತಿಳಿಸುವವರಾಗಿದ್ದೇವೆ ನಿನ್ನ ನಾಮಕ್ಕೆ ಸ್ತುತಿ ಸ್ತೋತ್ರ ಘನಮಾನ ಉಂಟಾಗಲಿ ನಮ್ಮ ಪ್ರಿಯ ವೀಕ್ಷಕರನ್ನು ಆಶೀರ್ವದಿಸಿ ನಡೆಸು ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ ಆಮೇನ್